ಶಿಡಲಘಟ್ಟ ತಾಲೂಕಿನ ದಿಬ್ಬರಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಮಹಾತ್ಮ ಗಾಂಧೀಜಿ ಫೋಟೋಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಶಾಂತಿ ಅಹಿಂಸಾ ಹರಿಕಾರ ಎಂದು ಕರೆಯಲ್ಪಡುವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಮತ್ತು ಮುಖ್ಯ ರಸ್ತೆಗಳಲ್ಲಿ ಗಾಂಧಿ ಜಯಂತಿಯ ಅಂಗವಾಗಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಗಾಂಧಿ ಜಯಂತಿಯನ್ನು ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿನ ಆಚರಣೆ ಮಾಡ್ತಾ ಇವತ್ತಿನ ದಿನ ಗ್ರಾಮ ಸಭೆಯನ್ನು ಸಹ ಏರ್ಪಾಟು ಮಾಡಲು ಸರ್ಕಾರದಿಂದ ಒಂದು ಅವಕಾಶವನ್ನು ನೀಡಲಾಗಿದ್ದು ತಮ್ಮೆಲ್ಲರ ಒಂದು ಅವಗಾಹನೆಯಲ್ಲಿ ನಾವು ಗ್ರಾಮ ಸಭೆಯನ್ನು ಸಹ ನಡೆಸಿಬಿಟ್ಟು ಎಲ್ಲೆಲ್ಲಿ ಗ್ರಾಮ ಎಲ್ಲ ಗ್ರಾಮಗಳಲ್ಲಿ ನಿವೇಶನ ರೈತರು ಹಾಗೆ ಮನೆ ಇಲ್ಲದಂತವ್ರದ್ದು ಒಂದು ಎರಡು ಪಟ್ಟಿಯನ್ನು ನಮಗೆ ಒಂದು 3 ದಿನ ಒಳಗಡೆ ಕಳಿಸ್ಕೊಟ್ರೆ ನಮ್ಮ ಸದಸ್ಯರು ಹಾಗೂ ಅಧ್ಯಕ್ಷರ ಮುಖಾಂತರ ನಾವು ಅದನ್ನು ಸರ್ಕಾರ ತಿಳಿಸ್ಕೊಡ್ಸಿ ಆ ಒಂದು ಕೆಲಸವನ್ನು ನಾವು ಪ್ರೇರೇಪಣೆ ಮಾಡ್ತೀವಿ. ಈ ಒಂದು ಗಾಂಧಿ ಜಯಂತಿಯ ವಿಚಾರವಾಗಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಹಾಗೂ ಮಾಜಿ ಅಧ್ಯಕ್ಷ ನಾಗರಾಜನ್ ಅವರು ಒಂದು ಮಾತು ಮಾತಾಡಿದ್ದಾರೆ. ಆಚರಿಸ್ತಾ ಇದ್ದೀವಿ ಈ ಒಂದು ಸಭೆಯಲ್ಲಿ ತಮ್ಮೆಲ್ಲರಿಗೂ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ನಾವು ಧನ್ಯವಾದ ನೀಡ್ತೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರುವಂಥ ಎಲ್ಲ
ಶಾಲೆಗಳ ಶಿಕ್ಷಕ ವೃಂದದವರಿಗೂ ಸಹ ಧನ್ಯವಾದ ನಗಿಸ್ತಾ, ಈ ಒಂದು ಶ್ರಮದಾನದಲ್ಲಿ ಭಾಗವಹಿಸುವಂಥ ಎಲ್ಲ ನಮ್ಮ ಅಂಗನವಾಡಿ ಆಶಾ ಕಾರ್ಯಕರ್ತರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಅದೇ ರೀತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಹ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವ್ರಿಗೂ ನಮ್ಮ ಪಂಚಾಯತಿ ಪರವಾಗಿ ಗಾಂಧಿ ಜಯಂತಿ ಪ್ರಯುಕ್ತ ಅವರಿಗೆ ಧನ್ಯವಾದ ತಿಳಿಸ್ತಾ, ಈ ದಿನ ಏನು ನಮ್ಮ ಗಾಂಧೀಜಿ ಎಂದರೆ ಎಲ್ರಿಗೂ ಚಿರಪರಿಚಿತರಾಗಿರುವಂಥ ಒಂದು ವ್ಯಕ್ತಿ. ಅವರ ಒಂದು ಕಲ್ಪನೆಯೇ ಈ ಒಂದು ಏನು ಸ್ವಚ್ಛತಾ ಒಂದು ಸಾಧನೆ. ಅವರು ಅಹಿಂಸಾ ತತ್ವಗಳು ಮತ್ತು ಅವರ ಏನು ಸರಳತೆ, ಈ ಜೀವನನೇ ನಮಗೆಲ್ಲ ಆದರ್ಶಮಯ. ಅವರು ಈಗ ಸಮಯ ಅಭಾವದಿಂದ ಅವರು ತಮ್ಮ 1869 ಜನಿಸಿ, ಏನು ಪೋರ್ ಬಂದರ್ನಲ್ಲಿ ಜನಿಸಿ, ಅವ್ರ ತಂದೆ ಕರ್ಮಚಂದ್ ಗಾಂಧಿ, ಅವ್ರ ತಾಯಿ ಪುತಲಿಬಾಯಿ, ಅವರು 13ನೇ ವರ್ಷಕ್ಕೇ ವಯಸ್ಸಿಗೇನೆ ಅವರು ಸಹ ವಿವಾಹವಾಗಿ, ಅವರು ಮತ್ತೆ ಲಂಡನ್ನಲ್ಲಿ ಬ್ಯಾರಿಸ್ಟರ್, ಲಂಡನ್ನಲ್ಲಿ ಕಾನೂನು ಪದವಿ ಪಡೆದು ಮತ್ತೆ ನಮ್ಮ ಇಂಡಿಯಾಗೆ ಬಂದು ಇಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸಿ, ಮತ್ತೆ ಅವರು ವಕೀಲ ವೃತ್ತಿಯಲ್ಲಿ ಸಫಲರಾಗದೆ ಇರೋದ್ರಿಂದ ಮತ್ತೆ ಅವರು ದಕ್ಷಿಣ ಆಫ್ರಿಕಾಗೆ ಹೋಗಿ ಅಲ್ಲೊಂದು ಏನು ಈ ಬಿಳಿರು ಮತ್ತು ಕಪ್ಪು ಜನಾಂಗದ ಒಂದು ವಿರುದ್ಧ ಅವರ ಹೋರಾಟ ನಡೆಸಿ ಮತ್ತೆ ನಮ್ಮ ಭಾರತ ಸ್ಫೂರ್ತಿದಾಯಕವಾಗಿ ನಮ್ಮ ಭಾರತಕ್ಕೆ ಬಂದು ನಾನಾ ರೀತಿಯ ಒಂದು ಏನು ಅಸಹಕಾರ ಚಳವಳಿ, ಉಪ್ಪಿನ ಸತ್ಯಾಗ್ರಹ ಮತ್ತು ಕ್ವಿಟ್ ಇಂಡಿಯಾ ಚಳವಳಿ, ಈ ರೀತಿಯ ಅಸಹಕಾರ ಒಂದು ಅಹಿಂಸಾ ತತ್ವಗಳನ್ನು ಅಳವಡಿಸಿಕೊಂಡು ನಮ್ಮ ಎಲ್ಲ ಒಂದು ಮುಖಂಡರ ಎಲ್ಲ ಒಂದು ನಾಯಕರ ಒಂದು ಸಹಗೂಡಿಕೆಯಲ್ಲಿ ನಮ್ಮ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಈ ಒಂದು ಮಹಾನುಭಾವರ ನಾವು ಬರೀ ನಮ್ಮ ಪೂಜೆ ಮಾಡುವ ಮುಖಾಂತರ, ಅವರ ಸ್ಲೋಗನ್ ಕೂಗುವ ಮುಖಾಂತರ ಮಾಡಿದ್ರೆ ಸಫಲತೆ ಆಗೋದು. ನಾವು ಇವತ್ತು ಏನು ಮಾಡಿದ್ದೀವಿ ಈ ಕಾರ್ಯಕ್ರಮಗಳ ಮುಖಾಂತರ, ತಾವು ಸಹ ಅಷ್ಟೇ ಈ ಒಂದು ಮನೋಭಾವ ಮುಂದೆ ನೀವು ವಿದ್ಯಾರ್ಥಿಗಳ ಮನೋಭಾವ ಬೆಳೆಸಿ ನಾವು ದೇಶಕ್ಕಾಗಿ ಏನು ಮಾಡ್ತೀವಿ ಅನ್ನೋದು ನಮಗೆ ಒಂದು ಅರಿವಿರಬೇಕು. ನಮ್ಗೂ ಸಮರ್ಥನಂ ಅಂಗವಿಕಲರ ಸಂಸ್ಥೆ ಬೆಂಗಳೂರು. ಸಮರ್ಥನಂ ಅಂಗವಿಕಲರ ಸಂಸ್ಥೆ ಉದ್ಯೋಗ ವಿಕಸನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅವಕಾಶ ವಂಚಿತರನ್ನು ಸಮರ್ಥರನ್ನಾಗಿಸುವ ಉದ್ದೇಶ ಹೊಂದಿದೆ. ತರಬೇತಿಯ ಅವಧಿ 3 ತಿಂಗಳು. ಕಂಪ್ಯೂಟರ್, ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಬಿಪಿಒ ಸ್ಕಿಲ್ಸ್ ವಿಭಾಗಗಳಲ್ಲಿ ತರಬೇತಿಯನ್ನು ನೀಡಲಾಗುವುದು. ತರಬೇತಿ ಪಡೆಯಲು 10ನೇ ತರಗತಿ ಕಡ್ಡಾಯವಾಗಿ ಉತ್ತೀರ್ಣರಾಗಿರಬೇಕು. ವಯಸ್ಸಿನ ಮಿತಿ 18 ವರ್ಷದಿಂದ 35 ವರ್ಷಗಳು. ದೈಹಿಕ ಅಂಗವಿಕಲತೆ, ಅಂಧತ್ವ, ವಾಕ್ ಹಾಗೂ ಶ್ರವಣ ಸಮಸ್ಯೆ ಹೊಂದಿದವರಿಗೆ ತರಬೇತಿ ನೀಡಲಾಗುವುದು. ತರಬೇತಿಯು ಉಚಿತವಾಗಿರುತ್ತದೆ. ಹಾಗೆಯೇ ತರಬೇತಿಗೆ ಅಗತ್ಯವಾದ ಪಠ್ಯಗಳನ್ನು ಉಚಿತವಾಗಿ ಒದಗಿಸಲಾಗುವುದು. ಇದಲ್ಲದೆ ಊಟ ಮತ್ತು ವಸತಿ ಸೌಕರ್ಯ ಕಲ್ಪಿಸಿಕೊಡಲಾಗುವುದು. ಅಭ್ಯರ್ಥಿಗಳು ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಮೇಲೆ ಅವರಿಗೆ ಪ್ರಮಾಣ ಪತ್ರ ವಿತರಿಸುವುದರ ಜೊತೆಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡುತ್ತೇವೆ. ಸೀಮಿತ ಪ್ರವೇಶಗಳು ಇರುವ ಕಾರಣ ಅಭ್ಯರ್ಥಿಗಳು ಬೇಗ ನೋಂದಣಿ ಮಾಡಿಕೊಳ್ಳಬೇಕಾಗಿ ವಿನಂತಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 944-98646693 ಹಾಗೂ 944-98646699 ಹಾಗೂ ಸಮರ್ಥನಂ ಸಂಸ್ಥೆಯ ಸಹಾಯವಾಣಿ ಸಂಖ್ಯೆ 0806833399 ಸಂಪರ್ಕಿಸಬೇಕಾಗಿ ವಿನಂತಿಸುತ್ತೇವೆ. ಧನ್ಯವಾದಗಳು.